ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ನನ್ನ ಎಲ್ಲ ಫ್ರೆಂಡ್ಸ್ಗೂ ನನ್ನ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಎಲ್ಲರೂ ಅಂದ್ಕೊಂಡಿದ್ದೆಲ್ಲ ಈ ವರ್ಷ ನೆರವೇರಲಿ ಅಂತ ಹಾರೈಸ್ತೀನಿ. ಈ ವರ್ಷದ ಮೊದಲ ಅಡುಗೆ ವಿಡಿಯೋ ಇದು. ಏನು ಮಾಡ್ತಿದ್ದೀನಿ ಅಂದರೆ, ಇವತ್ತು ನಾನು ಕ್ಯಾಬೇಜ್ ಚಟ್ನಿ ಅಥವಾ ಕ್ಯಾಬೇಜ್ ದೋಸೆ ಅಂತಲೂ ಕರೀತಾರೆ ಇದಕ್ಕೆ, ಇದನ್ನು ಮಾಡಿ ತೋರ್ತೀನಿ. ಯಾವಾಗಲೂ ಕ್ಯಾಬೇಜ್ ಪಲ್ಯ, ಪಕೋಡ ಈ ಥರದ್ದೇ ಮಾಡ್ತೀವಲ್ಲ ಕ್ಯಾಬೇಜಲ್ಲಿ, ಇದು ಒಂದು ಬೇರೆ ಥರದ ಕ್ಯಾಬೇಜ್ ಚಟ್ನಿ ಅಂತ. ಇದನ್ನು ನಮ್ಮ ಊರಿನ ಕಡೆ ತುಂಬ ಜಾಸ್ತಿ ಮಾಡ್ತಾರೆ, ಬೇರೆ ಯಾವ ಕಡೆ ನಾನು ಮಾಡಿರೋ ಕೇಳಲಿಲ್ಲ. ಇವಾಗ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ನಾನು ದೋಸೆ ರೈಸನ್ನು, ಒಂದು 2 ಕಪ್ ದೋಸೆ ರೈಸನ್ನು 1 ಅವರ್ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಕ್ಯಾಬೇಜ್ನ ಸಣ್ಣಗೆ ಹೆಚ್ಕೋಬೇಕು, ಇಲ್ಲಾಂದರೆ ದೋಸೆ ಮಾಡುವಾಗ ಬೇಯಲ್ಲ. ಸಣ್ಣಗೆ ಹೆಚ್ಕೋಬೇಕು, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಹಚ್ಕೊಳ್ಳಿ. ಇಲ್ಲಿ ಇವಾಗ 7 ರಿಂದ 8 ಬ್ಯಾಡ್ಗಿ ಮೆಣಸು ತೊಗೊಂಡಿದ್ದೀನಿ, 1.5 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, 1-3 ಬೆಳ್ಳುಳ್ಳಿ, 1/2 ಸ್ಪೂನು ಅರಿಶಿನ, 1/2 ಸ್ಪೂನು ಕಾಳುಮೆಣಸು, 1 ಸ್ಪೂನು ಜೀರಿಗೆ, 1 ಸಣ್ಣದು ಹುಣಸೆಹಣ್ಣು. ಇದರಲ್ಲಿ ನಾನು ಕಾಳುಮೆಣಸು ಮತ್ತು ಧನಿಯಾ ಮತ್ತು ಮೆಣಸನ್ನು ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ನಾನು ಕ್ಯಾಬೇಜನ್ನು ಬಿಟ್ಟು ಬೇರೆ ಎಲ್ಲ ಉಳಿದನ್ನೆಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನಾವು. ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊತಿದ್ದೀನಿ. ಇದಿಷ್ಟನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಗ್ರೈಂಡ್ ಮಾಡ್ಕೊಂಡಾಯ್ತು, ಇದನ್ನು ಒಂದು ಬೌಲ್ಗೆ ಹಾಕ್ಕೊತೀನಿ. ಇದಕ್ಕೆ ಇಲ್ಲಿ ನಾನು ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು 1 ಸ್ಪೂನ್ ಉಪ್ಪು ಹಾಕ್ಕೊತೀನಿ, ನೀವು ಎಷ್ಟು ಬೇಕಾಗುತ್ತೋ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಮೇಲೆ 1/2 ಸ್ಪೂನ್ ಆಗೋಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ರುಚಿ ಬರುತ್ತೆ ಹಿಂಗೆ ಹಾಕ್ಕೊಂಡ್ರೆ. ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇವಾಗ ಕ್ಯಾಬೇಜ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನೆ ಕ್ಯಾಬೇಜ್ ಹಾಕ್ಕೋಬೇಕು. ಇದಿಷ್ಟನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ದೋಸೆ ಹೆಂಚಿನ ಇಟ್ಕೊಂಡಿದ್ದೀನಿ, ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಇವಾಗ ದೋಸೆ ಹಾಕ್ಕೊಳ್ಳೋಣ. ತೆಳ್ಳಗೆನೆ ಹಾಕ್ಕೋಬೇಕು, ದಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ತಿನ್ನಕ್ಕೆ. ಸ್ವಲ್ಪ ತೆಳ್ಳಗೆನೆ ಹಾಕ್ಕೊಳ್ಳಿ. ಇದ್ರ ಮೇಲೆ 1 ಮುಚ್ಚಣ. ಇದು ಲೋ ಫ್ಲೇಮಲ್ಲೇ ಬೇಯಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಮತ್ತು ಬೇಯಲ್ಲ, ಬೇಗ ಕ್ಯಾಬೇಜ್ ಬೆಂದು ಬೇಯಲ್ಲ. ಇವಾಗ ಇದು ಓಪನ್ ಮಾಡಿ ಇದನ್ನು ಇವಾಗ ಉಲ್ಟ ಹಾಕ್ಕೋಬೇಕು. ಉಲ್ಟ ಹಾಕಿ 1 ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇವಾಗ ಇನ್ನೊಂದು ದೋಸೆ ಹಾಕ್ಕೊತಾ ಇದ್ದೀನಿ. ಇವಾಗ ದೋಸೆ ರೆಡಿ ಆಗಿದೆ. ಇದನ್ನ ಊಟದ ಜೊತೆ ಸೈಡ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಖಾರ ಖಾರ ಇರುತ್ತೆ, ಹಾಗಾಗಿ ಸೈಡ್ಸ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮ್ಮ
ಮನೆಯಲ್ಲೂ ಕ್ಯಾಬೇಜ್ ಚಟ್ನಿನ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದ್ಸಲ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.